ತುಂಬ ಪ್ರಯಾಸ ಪಡದೆ ಅತ್ಯಂತ ಸರಳವಾಗಿ ಸುಲಭವಾಗಿ ಭಗವಂತನ ಕೃಪಾಶೀರ್ವಾದ ಲಭಿಸುವಂತಹ ಪೂಜೆ ಪುನಸ್ಕಾರ ಯಾವುದಾದ್ರೂ ಇದೆಯಾ? ಇದು ನಮ್ಮಲ್ಲಿ ಎಷ್ಟೋ ಜನರ ಪ್ರಶ್ನೆ. ನಮ್ಮಂತಹ ಎಷ್ಟೋ ಜನರ ಈ ಪ್ರಶ್ನೆಯನ್ನೇ ಅಂದು ಪಾರ್ವತಿ ದೇವಿ ಪರಮೇಶ್ವರನಲ್ಲಿ ಕೇಳಿದ್ಲು. ಆಗ ಶಿವ ಹೇಳಿದ ಉತ್ತರ ಏನು? ಅಂಥದ್ದೊಂದು ಸರಳ ಪೂಜೆ ಇದೆಯಾ? ಹಾಗಾದ್ರೆ ಇದ್ರೆ ಹೇಗೆ ಮಾಡೋದು ನೋಡೋಣ ಈ ವಿಡಿಯೋದ ಮೂಲಕ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಷೋಡಶ ಸೋಮವಾರ ವ್ರತ, ಇದುವೇ ಪಾರ್ವತಿ ದೇವಿಗೆ ಪರಮೇಶ್ವರ ಹೇಳಿದ ಅತ್ಯಂತ ಸರಳವಾದ ವ್ರತಾಚರಣೆ. ಮಾರ್ಕಂಡೇಯ ಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖಗಳಿವೆ. ಸೋಮವಾರ ಶುರು ಮಾಡಿ ಅಲ್ಲಿಂದ ಮುಂದಿನ 16 ಸೋಮವಾರ ಮಾಡಬೇಕಾಗಿರುವ ಈ ವ್ರತ ಹಣಕಾಸಿನ ಸಮಸ್ಯೆ ಇರುವವರಿಗೆ ಅದ್ಭುತ ಫಲಿತಗಳನ್ನು ಕೊಡುತ್ತೆ. ವಿವಾಹ ವಿಳಂಬ ಆಗ್ತಿರೋರಿಗೆ ಅನುಕೂಲ ಮಾಡಿಕೊಡುತ್ತೆ. ಅಂಥವ್ರಿಗೆ ಯೋಗ್ಯ ವಧು ವರ ಲಭಿಸ್ತಾರೆ. ಮುತ್ತೈದೆಯರಿಗೆ ಅಖಂಡ ಸೌಭಾಗ್ಯದ ಕೃಪೆ ಲಭಿಸುತ್ತೆ. ರೋಗಿಗಳಿಗೆ ಸ್ವಸ್ಥ ಬದುಕನ್ನು ಕೊಡುತ್ತೆ. ನಾನಾ ಕಾರಣಗಳಿಗೆ ದೂರವಾಗಿರುವ ಒಡೆದ ಮನಸ್ಸುಗಳನ್ನು ಒಂದು ಮಾಡುತ್ತೆ. ದಾಂಪತ್ಯ ಕಲಹಗಳಿಗೆ ಇತಿಶ್ರೀ ಹಾಡುತ್ತೆ ಈ ವ್ರತ. ಈ ಷೋಡಶ ಸೋಮವಾರ ವ್ರತದಲ್ಲಿ ಪ್ರಮುಖವಾಗಿ 7 ಅಂಶಗಳನ್ನು ಗಮನಿಸಲೇಬೇಕು. ಇದರಲ್ಲಿ ಮೊದಲನೇ ಅಂಶ, ಒಂದು ಪೀಠ ಸಿದ್ಧ ಮಾಡಿ ಅದರಲ್ಲಿ ಪಾರ್ವತಿ ಪರಮೇಶ್ವರರ ಫೋಟೋ ಇಟ್ಟು ಮುಂದೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಎರಡನೇ ಪ್ರಮುಖ ಅಂಶ ಅಂದರೆ ಇರುವೆ ಗೂಡಿನ ಮಣ್ಣಿಂದ ಒಂದು ಪುಟ್ಟ ಶಿವಲಿಂಗ ತಯಾರು ಮಾಡಿಕೊಳ್ಬೇಕು. ಅಕಸ್ಮಾತ್ ಇರುವೆ ಗೂಡಿನ ಮಣ್ಣು ಹುಡುಕೋ ತಾಪತ್ರಯ ಬೇಡ ಅಂದರೆ ಚೆನ್ನಾಗಿರೋ ಜಾಗದಲ್ಲಿ ಶುದ್ಧ ಮಣ್ಣು ತಗೊಂಡು ಶಿವಲಿಂಗ ಮಾಡಿಕೊಳ್ಳಿ. ಮಣ್ಣಿಂದ ತಯಾರು ಮಾಡಲಾಗುವ ಲಿಂಗವನ್ನು ಮೃಣ್ಮಯ ಶಿವಲಿಂಗ ಅಂತ ಕರೆಯಲಾಗುತ್ತೆ. ಈ ರೀತಿ ಪ್ರತಿ ಸೋಮವಾರ ಕೂಡ, ಅಂದರೆ ವ್ರತಾಚರಣೆಯ 16 ಸೋಮವಾರಗಳು ಕೂಡ 16 ಶಿವಲಿಂಗಗಳನ್ನು ಮಾಡಿ ಪೂಜಿಸಬೇಕು. ನಂತರ 17ನೇ ವಾರ ಎಲ್ಲ ಲಿಂಗಗಳನ್ನು ತೆಗೆದುಕೊಂಡು ನೀರಿನ ಮೂಲದಲ್ಲಿ, ಅದರಲ್ಲೂ ಯಾವುದಾದ್ರೂ ಪವಿತ್ರ ನದಿ ನೀರಾದರೆ ಇನ್ನೂ ಶ್ರೇಷ್ಠ, ಆ ನೀರಲ್ಲಿ ವಿಸರ್ಜನೆ ಮಾಡುವುದು. ಈ ಪೂಜೆಯ ವೇಳೆ ಪಾಲಿಸಬೇಕಾದ 3ನೇ ಅಂಶ ಅಂದರೆ ನೈವೇದ್ಯವನ್ನು ಗೋಧಿ ಬೆಲ್ಲ ತುಪ್ಪ ಬಳಸಿ ಮಾಡಬೇಕು. ಪೂಜೆ ಆದಮೇಲೆ ಪ್ರತಿ ವಾರ ಸಹ ನೈವೇದ್ಯಕ್ಕೆ ಇಟ್ಟಿದ್ದ ಪ್ರಸಾದವನ್ನು 3 ಭಾಗ ಮಾಡಿಕೊಂಡು, ಮೊದಲನೇ ಭಾಗವನ್ನು ಪೂಜೆಗೆ ಯಾರನ್ನಾದರೂ ಭಕ್ತರನ್ನು ಕರೆದ್ರೆ ಅವ್ರಿಗೆ ಕೊಡಿ, ಎರಡನೇ ಭಾಗ ಹಸು ಸೇರಿದಂತೆ ಯಾವುದಾದ್ರೂ ಪ್ರಾಣಿಗೆ ಕೊಡಿ, 3ನೇ ಭಾಗವನ್ನು ಪಕ್ಷಿಗಳಿಗೆ ಕೊಡಿ. ಯಾಕಂದರೆ ಪಶು ಪಕ್ಷಿಗಳಿಗೆ ಆಹಾರ ಕೊಟ್ಟರೆ ಪಶುಪತಿನಾಥನಾದ ಶಿವ ಸಂತೃಪ್ತನಾಗ್ತಾನೆ. 4ನೇ ಅಂಶ ಅಂದರೆ ಪೂಜೆ ಹೇಗೆ ಮಾಡಬೇಕು ಅನ್ನೋದು. ಪೂಜೆಯಲ್ಲಿ ಆಚಮನ ಸಂಕಲ್ಪ ಇತರ ಪೂಜೆಗಳಲ್ಲಿ ಮಾಡೋ ರೀತಿಯೇ ಮಾಡಿಕೊಳ್ಳಿ. ಇದಾದ ಮೇಲೆ ಕಳಶ ಆರಾಧನೆ ಮಾಡಿ. ಆಮೇಲೆ ವ್ರತಾಚರಣೆಯಲ್ಲಿ ಯಾವುದೇ ಭಂಗ ವಿಘ್ನಗಳು ಎದುರಾಗದಿರಲಿ ಅಂತ ಪ್ರಾರ್ಥನೆ ಮಾಡಿ ವಿಘ್ನ ವಿನಾಶಕ ಗಣೇಶನನ್ನು ಆರಾಧಿಸಿ. ಗಣೇಶನ ಆರಾಧನೆಯಾದ ಮೇಲೆ ಪಾರ್ವತಿ ಪರಮೇಶ್ವರರಿಗೆ ಷೋಡಶೋಪಚಾರ ಪೂಜೆ ಮಾಡಿ. ಆವಾಹನೆ, ಆಚಮನ, ಆಸನ, ಹೀಗೆ ಷೋಡಶೋಪಚಾರ ಪೂಜೆ ಮಾಡುವಾಗ 10ನೇ ಕ್ರಮದ ವೇಳೆ ಅಂಗಪೂಜೆ ಮಾಡಬೇಕು ಪಾರ್ವತಿ ಪರಮೇಶ್ವರರಿಗೆ. ಅಂಗಪೂಜೆಯಾದ ಮೇಲೆ ನಿಮಗೆ ಏನೇನು ಮಂತ್ರಗಳನ್ನು ಹೇಳೋಕೆ ಬರುತ್ತೋ ಪಾರ್ವತಿ ಪರಮೇಶ್ವರರ ಬಗ್ಗೆ ಅದೆಲ್ಲ ಹೇಳಬಹುದು, ಸ್ತುತಿಸಬಹುದು. ಅಕಸ್ಮಾತ್ ನಿಮಗೆ ಮಂತ್ರಗಳು ಬರ್ತಾ ಇಲ್ಲ ಅಂದರೆ ಮೊಬೈಲಲ್ಲಿ ಹಾಕ್ಕೊಂಡು ದೇವರನ್ನು ಧ್ಯಾನಿಸಬಹುದು. ಷೋಡಶೋಪಚಾರ ಮುಗಿದು ಮಂತ್ರ ಪಠಣಗಳಾದ ಮೇಲೆ ಪಂಚೋಪಹಾರ ಅಂದರೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿಕೊಳ್ಳಿ. ಇಷ್ಟು ಮಾಡಿದರೆ ಪೂಜೆ ಸಂಪೂರ್ಣವಾದಂತೆ. ಆದರೆ ಉಳಿದ 3 ಅಂಶಗಳು ವ್ರತಾಚರಣೆ ಹಾಗೂ ಫಲಿತಗಳನ್ನು ಪಡೆಯುವುದಕ್ಕೆ ಅವಶ್ಯಕ. ಉಳಿದ 3ರಲ್ಲಿ ಮೊದಲನೇದು ಅರ್ಘ್ಯ ನೀಡುವುದು. ಅರ್ಘ್ಯ ಪ್ರಧಾನ ತುಂಬ ಮುಖ್ಯವಾದದ್ದು. ಒಟ್ಟು 8 ಬಾರಿ ಅರ್ಘ್ಯ ಪ್ರದಾನ ಕೊಡಬೇಕು. ಇದರಲ್ಲಿ 3 ಅರ್ಘ್ಯ ಪರಮೇಶ್ವರನಿಗೆ, 1 ಬಾರಿ ಪಾರ್ವತಿ ಮಾತೆಗೆ, 1 ಗಣಪತಿಗೆ, ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿಗೆ, ಇನ್ನೊಂದು ನಂದಿ, ಕೊನೆಯದಾಗಿ ಚಂಡೀಶ್ವರನಿಗೆ ಅರ್ಘ್ಯವನ್ನು ಕೊಡಬೇಕು. ಇದಾದ ಮೇಲೆ ಈ ವ್ರತ ಸಂಬಂಧಿತ ಕಥೆಗಳನ್ನು ಓದೋದು ಅಥವಾ ಕೇಳಿಸ್ಕೊಳ್ಳೋದು ಒಳ್ಳೆಯದು. ಅಂತಿಮವಾಗಿ ಯಾರಾದರೂ ಅರ್ಚಕರನ್ನು ಅಥವಾ ಆಧ್ಯಾತ್ಮಿಕ ಸಾಧಕರನ್ನು, ದಂಪತಿಗಳನ್ನು ಕರೆದು ಪ್ರತಿ ವಾರ ವ್ರತ ಮುಗಿದ ಮೇಲೆ ಬಾಗಿನ ಕೊಟ್ಟು ನಮಸ್ಕಾರ ಮಾಡಿ. ಪೂಜೆಯನ್ನು ಬೆಳಗ್ಗೆ ಸೂರ್ಯಾಸ್ತದ ವೇಳೆ ಅಥವಾ ಸಂಜೆ ಪ್ರದೋಷ ಕಾಲದಲ್ಲಿ ಮಾಡಬಹುದು. 4 ತಿಂಗಳಂತೂ ಮಾಡಲೇಬೇಕು, ಅಂದರೆ 16 ಸೋಮವಾರಗಳು. ಉಪವಾಸ ಇರೋದಕ್ಕೆ ಶಕ್ತರಾದರೆ ವ್ರತಾಚರಣೆ ಅಷ್ಟೂ ಸೋಮವಾರ ಉಪವಾಸವನ್ನು ಆಚರಿಸಬಹುದು. ಅಕಸ್ಮಾತ್ ಇರೋಕ್ಕಾಗದವರು ಆ ದಿನ ವ್ರತಕ್ಕೆ ಅಂತ ಮಾಡಿರೋ ನೈವೇದ್ಯವನ್ನೇ ಪ್ರಸಾದವಾಗಿ ಸ್ವೀಕರಿಸೋದು. ಇಲ್ಲ ಉಪವಾಸ ಪ್ರಸಾದ ಬಿಟ್ಟು ನಾವು ಮಾಮೂಲಿ ಊಟ ತಿಂಡಿ ಮಾಡ್ತೀವಿ ಅಂದರೆ ಸರಿ ಮಾಡಿ, ಆದರೆ ಆಹಾರದಲ್ಲಿ ಉಪ್ಪು ಬಳಸಬೇಡಿ ಆ ದಿನ ಅಷ್ಟೆ. ವ್ರತಾಚರಣೆಯ ಹಿಂದಿನ ದಿನದಿಂದ ನಂತರದ ದಿನದವರೆಗೂ, ಅಂದರೆ 3 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ದಂಪತಿಗಳು ದೈಹಿಕ ವಾಂಛೆಗಳಿಂದ ದೂರ ಇರಬೇಕು. ಈ ರೀತಿ ಷೋಡಶ ಸೋಮವಾರ ವ್ರತವನ್ನು 16 ಸೋಮವಾರಗಳು ಮಾಡಿ ನೋಡಿ. ಪರಮೇಶ್ವರ ಕರುಣಿಸಲಿರುವ ಫಲಿತಗಳಿಗೆ ನೀವೇ ಬೆರಗಾಗ್ತೀರಿ. ವೀಕ್ಷಕರೇ, ಮಾಹಿತಿ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.